ನ್ಯಾಯವನ್ನು ಕೊಡಬೇಕು. ಖಂಡಿತ ಬೊಮ್ಮಾಯಿಯವರು ಸಮುದಾಯಕ್ಕೆ ನ್ಯಾಯವನ್ನು ಕೊಡುತ್ತಾರೆ. ನೋಡಿ, ವಸಂತ ಬಂದಾಗನೇ ಗೊತ್ತಾಗೋದು ಕಾಗೆ ಯಾವುದು ಕೋಗಿಲೆ ಯಾವುದು. ಹಾಗಾಗಿ ವಸಂತ ಋತು ಬರಲಿ ಗೊತ್ತಾಗ. ಅದೇ ನಾವು ನೀವು ನೋಡೋಣ, ಯಾಕಂದ್ರೆ ವಸಂತ ಋತು ಈಗ ಯಾವ್ದು ನಾವು ಯಾವ ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ಇದೆ ವಸಂತ ಚುನಾವಣೆ. ವಸಂತ ಋತು ಅಂದಾಗ ಸತ್ಯಾಸತ್ಯ ನೋಡ್ಲಿಕ್ಕೆ ಒಂದೇ ಕಾಣ್ತದೆ ಎರಡು. ಹಾ, ಸತ್ಯ ಗೊತ್ತಾದಾಗ ಅದು ಕೂಗಿದಾಗ. ಈಗ ಪಂಚಮಸಾಲಿ ಸಮಾಜಕ್ಕೆ ಲಭಿಸಿತ್ತು ಅಂದ್ರೆ ಸಮುದಾಯಕ್ಕೆ, ಸಮುದಾಯದ ಹಿರಿಯರು ಆರಂಭವಾದಂಥ ಡಾಕ್ಟರ್ ಬಿ ಎಂ ಹನ್ನ ಒಬ್ಬರು ಹೈಸ್ಕೂಲ್ ನಿವೃತ್ತ ಶಿಕ್ಷಕರು, ಅವರು ಈ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಆ ಹೋರಾಟ ಧೈರ್ಯದಿಂದ ಇರಬೇಕು, ಸತ್ಯವನ್ನು ಒಪ್ಪಿಕೊಳ್ಬೇಕು. ಸತ್ಯವೆಂಬ ಕೂರಲ್ಲಿ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಬಸವನ್ನು ಹೇಳ್ತಾರೆ. ಹಾಗಾಗಿ ಅವುಗಳನ್ನು ನಾವ್ಯಾಕೆ ಇದನ್ನು ಮಾಡಬೇಕು, ಅವುಗಳ ಸ್ಪಷ್ಟತೆಯಿಂದ ಇರಬೇಕು. ಹಾಗಾಗಿ ಅವ್ರು ಎಲ್ಲ ದಾಖಲಾತಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಸ್ಪಷ್ಟತೆ ನಿಮಗಿರಲಿ, ಯಾಕಂದ್ರೆ ಬಿಜಾಪುರದಿರೋದ್ರಿಂದ ಈಗ ವಿಜಯಪುರದಲ್ಲಿ, ಹಾಗಾಗಿ ಆ ಎಲ್ಲ ದಾಖಲಾತಿಗಳು ಇದೆ. ಅಂದ್ರೆ ಚರ್ಚೆಗೆ ಆಹ್ವಾನ ಮಾಡ್ತಿದ್ರು, ಚರ್ಚೆಗೆ ಆಹ್ವಾನ ಮಾಡ್ತಿದ್ರಂತ ಸರ್ ನಗರ ಶಾಸಕರು. ನಿಮ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀರಿ ಅಂತ ಹೇಳಿದ್ರು, ಹಾಗಾಗಿ ನೀವು ದಾಖಲೆ ಕೊಟ್ಟು ಚರ್ಚೆಗೆ ಆಹ್ವಾನ ಮಾಡ್ತೀರಿ. ದಾಖಲೆ ಬಿಡುಗಡೆ ಮಾಡಲಿ, ಬೇಕಾದ್ರೆ ನೀವು ಆರ್ಟಿಯಲ್ಲಿ ಹಾಕಿ ಸರ್ಕಾರ. ಅದನ್ನ ಬೊಮ್ಮಾಯಿಯವರೇ ಅವ್ರ ಸ್ವ ಇಂಟ್ರೆಸ್ಟಿಂದ, ಯಾಕಂದ್ರೆ ನಮ್ಮ ಪೀಠಕ್ಕೆ ಅತ್ಯಂತ ನಿಕಟವಾಗಿರುವಂಥ ಸಂಪರ್ಕ ಇರೋದು ಬೊಮ್ಮಾಯಿ. ನಾವು ಹರಿಹರದಿಂದ 2018 ನಮ್ಮ ಪೀಠಕ್ಕಾಗಿ ಕೇವಲ 1.5 ತಿಂಗಳಲ್ಲಿ ನಾವು ಪಾದಯಾತ್ರೆ ಮಾಡಿದ್ದೀವಿ. May 31 June 10 ಹರಿಹರ ಪೀಠದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಐಕ್ಯಸ್ಥರ ಬೈಲಂಗಲ್ದ ಪಾದಯಾತ್ರೆ ಮಾಡಿದ್ವಿ. ಅಂತಂದ್ರೆ ನಮ್ಮ ಪಾದಯಾತ್ರೆ ಸುಮಾರು 36 ಕಿಲೋಮೀಟರ್ ನಮ್ಮ ಜೊತೆಗೆ ಬಸವರಾಜ ಬೊಮ್ಮಾಯಿ ನಡ್ಕೊಂಡು ಬಂದಿದ್ದಾರೆ. ಯಾವಾಗ ಆ ಪಾದಯಾತ್ರೆ ಟೈಮಲ್ಲಿ ಅವರು ಅವಾಗ ಶಾಸಕರೇ ಇದ್ರು, ಅವ್ರ ಸರ್ಕಾರ ಇರಲಿಲ್ಲ. ಅದಾದ ಮೇಲೆ ಕಿತ್ತೂರು ಪ್ರಾಧಿಕಾರ ಮಾಡಿದರು. ನಮ್ಮ ಉದ್ದೇಶ ಅದಿತ್ತು ಅಂದ್ರೆ ಪ್ರತ್ಯೇಕ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪ್ರಾಧಿಕಾರ ಆಗಬೇಕು. ಅವರ ಕೋಟೆ ಏನಾಗಿದೆ ಅದು ನಶಿಸಿತ್ತು, ಅದು ಕೋಟೆ ಅಭಿವೃದ್ಧಿ ಆಗಬೇಕು. ಮತ್ತು ಚೆನ್ನಮ್ಮನ ಐಕ್ಯಸ್ಥಾನ ಬೈಲವಂಗಲ್ ಏನಿದೆ ಅದು ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅನ್ನೋ ಸುಲಭವಾಗಿನೇ ನಮ್ಮ ನಡೆಗೆ ಚೆನ್ನಮ್ಮನ ನಡೆಯನ್ನು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಪೀಠಕ್ಕಾದ ಕೇವಲ 1 ತಿಂಗಳಲ್ಲೇ ನಾವು ಪಾದಯಾತ್ರೆಯನ್ನು ಆರಂಭ ಮಾಡಿದ್ದೀವಿ. ಅದರಂತೆ ಈಗಾಗಲೇ ಕಿತ್ತೂರು ಪ್ರತ್ಯೇಕ ಪ್ರಾಧಿಕಾರ ಆಗಿದೆ, ಅದಕ್ಕೆ ಅನುದಾನ ಬಿಡುಗಡೆ ಆಗಿದೆ, ಅದು ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ಸೊ ಅದು ಸ್ವತಃ ಬೊಮ್ಮಾಯಿಯವರು ನಮ್ಮ ಪೀಠದ ಮೇಲೆ ಇರುವಂತಹ ಗೌರವಕ್ಕೆ, ನಮ್ಮ ಪೀಠ ಬೆಳಿಬೇಕು ಅನ್ನುವಂತಹ ಒಂದು ಇಚ್ಛೆ ಅಭಿಲಾಷೆ ಅವ್ರಿಗೆ. ಹಾಗಾಗಿ ನಮ್ಮ ಹತ್ರ ಮೊದಲಿಂದಲೂ ಬೊಮ್ಮಾಯಿಯವರ ಪರಿಚಯ, ಅವ್ರ ಗೃಹ ಸಚಿವರು ಆಗಿಂತಲೂ ಪೂರ್ವದಲ್ಲಿ ಪರಿಚಯ.